ಜನವರಿ 26, 1950 ಭಾರತದ ಸಂವಿಧಾನ ಜಾರಿಗೆ ಬಂತು. ಸಂವಿಧಾನ ಜಾರಿಗೆ ಬಂದ ದಿನವೇ ಗಣರಾಜ್ಯೋತ್ಸವ ದಿನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಗಳ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ, ಹರಪನಹಳ್ಳಿ, ಉಚ್ಚಂಗಿದುರ್ಗ ಮತ್ತು ಜಗಳೂರು ತಾಲೂಕು ಸೇರಿದಂತೆ ವಿವಿಧೆಡೆ 70ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ವತಿಯಿಂದ 70ನೇ ಗಣರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಆರ್ ಶ್ರೀನಿವಾಸ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಧ್ವಜಾರೋಹಣದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಗುರುವಂದನೆ ಸ್ವೀಕರಿಸಿ ಪರೇಡ್ ವೀಕ್ಷಣೆ ಮಾಡಿದ್ದರು. ಮುಖ್ಯ ಅತಿಥಿಗಳನ್ನು ಬರಮಾಡಿಕೊಳ್ಳಲು ಆಗಮಿಸುತ್ತಿದ್ದಾರೆ. ಇನ್ನು ಪೊಲೀಸ್, ಎನ್ಸಿಸಿ, ಸ್ಕೌಟ್ ಗೈಡ್ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಕ್ರೀಡಾಂಗಣದಲ್ಲಿ ಪಥಸಂಚಲನ ಜರುಗಿತು. ಕವಾಯತು ಪಥಸಂಚಲನದ ಮುಖ್ಯ ಸಮಾಲೇಖಕರಾಗಿ ಡಾಕ್ಟರ್ ದೇವರಾಜ್ ಬಿ, ಕೆಎಸ್ಪಿಎಸ್ ಪ್ರೊಫೆಷನರಿ ಡಿಎಸ್ಪಿ ಅವರ ಮುಂದಾಳತ್ವದಲ್ಲಿ 22 ತಂಡಗಳು ಮತ್ತು ಒಂದು ವಾದ್ಯವೃಂದದ ತಂಡದೊಂದಿಗೆ ಸಾಗುತ್ತಿದೆ ಶಿಸ್ತುಬದ್ಧ ನಡಿಗೆ ಮೂಲಕ ನಮ್ಮ ಪಥಸಂಚಲನದ ತಂಡಗಳು. ತಂಡದ ನಾಯಕರಾಗಿರ್ತಕ್ಕಂತಹ ಡಿಆರ್ ತಂಡ, ಶ್ರೀ ತಂಡದ ನಾಯಕರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ರಾಮತಾಳ ಅವರ ತಂಡ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಸ್ವಾಗತಿದ್ದಾರೆ. ಎರಡನೇ ತಂಡ ನಾಗರಿಕ ಪೊಲೀಸ್ ತಂಡ, ತಂಡದ ನಾಯಕರು ಸತೀಶ್ ಕುಮಾರ್ ಯು, ಪಿಎಸ್ಐ ಇವರ ನೇತೃತ್ವದ ತಂಡ ಮುಖ್ಯ ಅತಿಥಿಗಳಿಗೆ ಶಸ್ತ್ರಸಜ್ಜಿತವಾಗಿ ಗೌರವ ವಂದನೆಯನ್ನ ಸಮರ್ಪಿಸಿ ಅತ್ಯಂತ ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಿದ್ದಾರೆ. ಮೂರನೇ ತಂಡ ಗೃಹ ರಕ್ಷಕ ದಳದ ತಂಡ, ತಂಡದ ನಾಯಕ ಶ್ರೀ ಅಮರೇಶ್ ಕೇಶ್ ಅವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಸ್ವಾಗತಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರು ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದಿಸಬೇಕಾಗಿ ವಿನಂತಿ. ನಾಲ್ಕನೇ ತಂಡ ಶ್ರೀ ಈರಪ್ಪ ಮರಂಬೇಡ ಇವರ ನೇತೃತ್ವದ ಅಬಕಾರಿ ತಂಡ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯ ಸಮರ್ಪಣೆ. ಐದನೇ ತಂಡ ಆರನೇ ತಂಡ ಎಆರ್ಜಿ ಕಾಲೇಜ್ ಎನ್ಸಿಸಿ ಹಿರಿಯ ವಿಭಾಗ ಮಂಜುನಾಥ್ ಇವರ ನೇತೃತ್ವದ ತಂಡ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯ ಸಮರ್ಪಣೆ. ಡಿಆರ್ಎನ್ ಸೈನ್ಸ್ ಕಾಲೇಜಿನ ಎನ್ಸಿಸಿ ತಂಡ, ತಂಡದ ನಾಯಕ ಕಾರ್ತಿಕ್ ಕುಮಾರ್ ಅವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಸಾಗುತ್ತಿದ್ದಾರೆ. ಸೂರಜ್ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ.
ಏರಿಕೆ ಮಹಿಳಾ ಕಾಲೇಜಿನ ಎನ್ಸಿಸಿ ತಂಡದ ನಾಯಕಿ ಕುಮಾರಿ ಪ್ರಿಯಾತಿ ನೀರಜ್ಕರ್ ಅವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದ್ದಾರೆ. ಎಸ್ಟಿಜೆ ಹೈಸ್ಕೂಲ್ ಶಾಲಾ ಮಕ್ಕಳಿಂದ ಮುಖ್ಯ ಅತಿಥಿಗಳಿಗೆ ತಂಡವಾರು ಗೌರವ ವಂದನೆಯನ್ನ ಸಮರ್ಪಣೆ. ಸೇಫರ್ಸ್ ಕಾನ್ವೆಂಟ್ ತಂಡದ ನಾಯಕಿ ಕುಮಾರಿ ಸುವರ್ಣ ಪರಮಡಿರವರ ತಂಡದಿಂದ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಿದ್ದಾರೆ. ಕುಮಾರಿ ಲಕ್ಷ್ಮಿ ಜಿಎಸ್ ಸ್ಪೆಷಲ್ ಟ್ರೂಪ್ ಎಸ್ಟಿಜೆ ಹೈಸ್ಕೂಲ್ ಮಕ್ಕಳಿಂದ ತಂಡವಾರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯ ಸಮರ್ಪಣೆ. ಪುಷ್ಪ ಮಹಲಿಂಗಪ್ಪ ಹೈಸ್ಕೂಲ್ ತಂಡದ ನಾಯಕಿ ಕುಮಾರಿ ರಮ್ಯರವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಕುಮಾರಿ ರಾಜೇಶ್ವರಿ ಎಸ್ ಸೇವಾದಳ ತಂಡ ಸರ್ಕಾರಿ ಪ್ರೌಢಶಾಲೆಯ ನಿಟುವಳ್ಳಿ ಮಕ್ಕಳಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯ ಸಮರ್ಪಣೆ. ಮಾಗ್ನೂರು ಬಸಪ್ಪ ಪಬ್ಲಿಕ್ ಸ್ಕೂಲ್ ತಂಡದ ನಾಯಕಿ ಕುಮಾರಿ ವರ್ಷಿಣಿ ಮತ್ತು ತಂಡದವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಸ್ವಾಗತಿಸಿದರು. ಗೌರವ ವಂದನೆಯ ಸಲ್ಲಿಕೆ. ಮೌಳೇಶ್ವರ ಡಪ್ ಅಂಡ್ ಡಪ್ ಸ್ಕೂಲ್ ತಂಡದ ನಾಯಕ ಪರಮೇಶ್ವರ್ ಅವರಿಂದ ಮುಖ್ಯ ಅತಿಥಿಗಳಿಗೆ ತರಳುಗೋಡು ಶಾಲೆಯ ಮಕ್ಕಳಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯ ಸಲ್ಲಿಕೆ. ಸೆಂಟ್ ಪಾಲ್ಸ್ ಕಾನ್ವೆಂಟ್ ಗೈಡ್ಸ್ ತಂಡದ ನಾಯಕಿ ಕುಮಾರಿ ಸಿಂಧೂರ್ ಅವರಿಂದ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಿದ್ದಾರೆ. ಅರುಣಕ್ಕೆ ಸ್ಕೂಲ್ ಟ್ರೂಪ್ ಅನ್ಮೋಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯ ಸಮರ್ಪಣೆ. ಜಿಲ್ಲಾ ಸ್ಕೌಟ್ಸ್ ತಂಡದ ನಾಯಕ ಶಾಹಿದ್ ಉಲ್ಲರ್ ಅವರಿಂದ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಿದ್ದಾರೆ. ಪಿಎಸ್ಎಸ್ ಇಎಂಆರ್ ತೋಳಹುಣಸೆ ಶಾಲೆಯ ಶ್ರೀನಿವಾಸ್ ಆರ್ಐ ಇವರ ನೇತೃತ್ವದ ಸ್ಕ್ವಾಡ್ ಟ್ರೂಪ್ ತಂಡ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಈ ವೇಳೆ ಜನತೆಯನ್ನ ಉದ್ದೇಶಿಸಿ ಮಾತನಾಡಿದ ಉಸ್ತುವಾರಿ ಸಚಿವ ಆರ್ ಶ್ರೀನಿವಾಸರವರು, ಭಾರತವನ್ನ ವಿಶ್ವಮಾನ್ಯ ಹಾಗೂ ಗಣರಾಜ್ಯವನ್ನಾಗಿ ರೂಪಿಸುವಲ್ಲಿ ತಮ್ಮ ತನು ಮನ ಧನಗಳಿಂದ ತ್ಯಾಗಗೈದ ಬಲಿದಾನ ನೀಡಿದ ಮೇರು ನಾಯಕರುಗಳನ್ನ ಯೋಧರನ್ನ ನೆನೆಯುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವೆಂದರು. ಬಲಿದಾನ ನೀಡಿದ ಏನು ನಾಯಕರನ್ನು, ಅಸಂಖ್ಯಾತ ಯೋಧರನ್ನು ಹಾಗೂ ದೇಶಾಭಿಮಾನಿಗಳನ್ನು ಕೃತಜ್ಞತಾ ಭಾವದಿಂದ ನೆನೆಯುವುದು ಮತ್ತು ಅವರ ಆಶಿಸಿದಂತೆ ನಮ್ಮ ರಾಷ್ಟ್ರವನ್ನು ಇನ್ನಷ್ಟು ಅಭ್ಯುದಯ ಪಥದಲ್ಲಿ ಮುನ್ನಡೆಸಿರುವುದು ಪ್ರತಿಯೊಬ್ಬ ಭಾರತೀಯನ. ಇನ್ನು ದೇಶದ ಅಖಂಡತೆಯ ಪ್ರತೀಕವಾಗಿ 1950 ಜನವರಿ 26ರಂದು ನಮ್ಮ ದೇಶಕ್ಕೆ ಸಂವಿಧಾನ ದೊರಕಿತು. ಹಾಗಾಗಿ ನಮ್ಮ ಭಾರತ ದೇಶ ಸರ್ವ ಸ್ವತಂತ್ರ, ಸಾರ್ವಭಾದಿ, ಜಾತ್ಯತೀತ ಗಣರಾಜ್ಯವಾಗಿದೆ ಎಂದು ಹೇಳಿದರು. ದೇಶದ ಅಖಂಡತೆಯ ಪ್ರತೀಕವಾದ ನಮ್ಮ ಸಂವಿಧಾನವನ್ನು 1950 ಜನವರಿ 26ರಂದು ಇಡೀ ದೇಶಕ್ಕೆ ಏಕೈಕ ಪೌರತ್ವವನ್ನು ಉಪಪಂದಿಸಿ ಎಲ್ಲಾ ಪೌರರಿಗೆ ಮೂಲಭೂತ ಹಕ್ಕುಗಳನ್ನು ಜಯಪಾಲಿಸಿ ಪ್ರಜೆಗಳು ಜವಾಬ್ದಾರಿಯುತವಾಗಿ ವರ್ತಿಸಲು ಮೂಲಭೂತ ಕರ್ತವ್ಯವನ್ನು ಸಹ ಸಂವಿಧಾನ ನೀಡಿದೆ. ಇಂದು ಇಂತಹ ಮಹಾ ಪ್ರೇರಣಾದಾಯಕವಾದ ದಿನದಂದು ನಾವು ಈ ಸಂವಿಧಾನವನ್ನು ರಚಿಸಿದ ಮತ್ತು ಈ ಸಂವಿಧಾನದ ವಿಧಿವಿಧಾನಗಳ ಅನುಷ್ಠಾನದ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲ ದಿಗ್ವಿಜಯರಿಂದ ಕೃತಜ್ಞತಾಪೂರ್ವಕವಾಗಿ ನೋಡಬೇಕಾಗಿದೆ. ಭಾರತ ಸಂವಿಧಾನದ ಪೀಠದಲ್ಲಿ ಇರಿಸಿರುವಂತೆ ಭಾರತ ಪ್ರಜೆಗಳಾದ ನಾವು ನಮಗಾಗಿ ವಿನಯಪೂರ್ವಕವಾಗಿ ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ. ನಾವು ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನ ನ್ಯಾಯ, ಸ್ವತಂತ್ರ, ಸಮಾನತೆ, ಮಾತೃತ್ವ ಮೇಲೆ ಒಪ್ಪಿಕೊಳ್ಳುತ್ತೇವೆ. ಹಾಗಾಗಿ ನಮ್ಮ ಭಾರತ ದೇಶ ಸರ್ವ ಸ್ವತಂತ್ರ, ಸಾರ್ವಭೌಮ ಸಮಾಜವಾದ ಅತ್ಯಾತೀತ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿದೆ. ಸ್ವತಂತ್ರ ಗಳಿಸಿದ 7 ದಶಕಗಳಲ್ಲಿ ಭಾರತೀಯರಾದ ನಾವು ಅನೇಕ ಕ್ಷೇತ್ರಗಳಲ್ಲಿ ಗಣನೀಯ ಮತ್ತು ಗಂಭೀರ ಸಾಧನೆ ಮಾಡಿದ್ದೇವೆ. ಅಲ್ಲದೆ ದಾವಣಗೆರೆ ಜಿಲ್ಲೆಯಲ್ಲಿ ಸಹ ಅನೇಕ ಅಭಿವೃದ್ಧಿ ಜನಕಲ್ಯಾಣ ಕಾರ್ಯಕ್ರಮಗಳು ನಡೆದಿವೆ. ಕೈಗಾರಿಕೆ, ಕೃಷಿ, ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ, ಕೃಷಿ ಭಾಗ್ಯ, ಆರೋಗ್ಯ, ಆಯುಷ್ಮಾನ್ ಭಾರತ ಯೋಜನೆ, ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ, ಕಾರ್ಮಿಕ ಇಲಾಖೆ ಸ್ವಚ್ಛ ಭಾರತ ಯೋಜನೆ ಅಡಿ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಎಂದು ಹೇಳಿದರು. ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆ, ಬಾಹ್ಯಾಕಾಶ, ರಕ್ಷಣೆ, ವಾಣಿಜ್ಯ, ವ್ಯಾಪಾರ, ಶಿಕ್ಷಣ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಹಾಗೂ ಬಡತನ ಮತ್ತು ಅಸಮಾನತೆ ನಿವಾರಿಸುವಲ್ಲಿ ಭಾರತೀಯರ ಸಾಧನೆ ಶ್ಲಾಘನೀಯವಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮತ್ತು ಜನಕಲ್ಯಾಣ ಕಾರ್ಯಕ್ರಮಗಳಲ್ಲಿ ವಿವಿಧ ಇಲಾಖೆಗಳ ಇವರಿನ ಸಾಧನೆಗಳು ತಮ್ಮೊಂದಿಗೆ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲು ಹರ್ಷಿಸುತ್ತೇನೆ. ದಾವಣಗೆರೆ ಜಿಲ್ಲೆಯು ಕೈಗಾರಿಕಾ ವಲಯದಲ್ಲಿ ಉತ್ತಮ
ಅಭಿವೃದ್ಧಿಯಾಗುತ್ತಿದ್ದು ಒಟ್ಟು 13,133 ಕೈಗಾರಿಕೆಗಳನ್ನು ನೋಂದಾಯಿಸಲಾಗಿದೆ. ಸುಮಾರು 5,311.40 ಬಂಡವಾಳ ಹೂಡಿಕೆಯಾಗಿದೆ. ಹಾಗೂ 57,897 ಜನ ಉದ್ಯೋಗದಲ್ಲಿ ತೊಡಗಿರುತ್ತಾರೆ. ಜಿಲ್ಲೆಯಲ್ಲಿ ಒಟ್ಟು 15 ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳಿದ್ದು ಮಂಗಳೂರು ರಿಫೈನರಿ ಪೆಟ್ರೋಲ್ ಕೆಮಿಕಲ್ಸ್ ಲಿಮಿಟೆಡ್ ಇವರು ಕೃಷಿ ಆಧಾರಿತ ಬಯೋಫ್ಯೂಲ್ ಘಟಕ ಸ್ಥಾಪಿಸಲು ಉಪಯೋಗಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನು ಕೆಲವು ಕೈಗಾರಿಕೆಗಳು ಬರುವ ನಿರೀಕ್ಷೆ. ಪ್ರಸ್ತುತ ಹರಿಹರ ತಾಲೂಕಿನ ಕರುಬಳ್ಳಿ ಸಾರಥಿ ಪ್ರದೇಶದಲ್ಲಿ ಸುಮಾರು 30 ಎಕರೆ ಪ್ರದೇಶವನ್ನು ಅಭಿವೃದ್ಧಿಪಡಿಸಿದ್ದು ಹಂಚಿಕೆ ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. ಹಾಗೂ ಇನ್ನೂ ಹೆಚ್ಚಿನದಾಗಿ 350 ಎಕರೆ ಪ್ರದೇಶವನ್ನು ಸಣ್ಣ ಕೈಗಾರಿಕೆಗೋಸ್ಕರ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಪಡಿಸಲು ಜಾರಿಗೊಳಿಸಲಾಗಿದೆ. KDB ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿರುವ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸುವವರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿದ ಆರೋಗ್ಯಾಧಿಕಾರಿ ಡಾಕ್ಟರ್ ತ್ರಿಪುಲಾಂಬ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೃಷ್ಣಮೂರ್ತಿ ಸೇರಿದಂತೆ ವಿವಿಧ ಇಲಾಖೆಯಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಡೆದಂತಹ ಕವಾಯತಿನಲ್ಲಿ ವಿಜೇತರಾದಂತಹ ತಂಡಗಳ ಪಟ್ಟಿ ಈ ಕೆಳಕಂಡಂತಿದೆ. ಉತ್ತಮ ಸಮವಸ್ತ್ರದಲ್ಲಿ ಆಯ್ಕೆಯಾದಂತಹ ತಂಡ, ಮೊದಲನೇ ಸ್ಥಾನ ಅರಣ್ಯ ರಕ್ಷಕ ತಳ, ಬೆಸ್ಟ್ ಮಾರ್ಚಿಂಗ್ ಅರಣ್ಯ ರಕ್ಷಕ ದಳ ದಾವಣಗೆರೆ, ಎರಡನೇ ಸ್ಥಾನ ಅಬಕಾರಿ ದಳ ದಾವಣಗೆರೆ, ತೃತೀಯ ಸ್ಥಾನ ಗೃಹ ರಕ್ಷಕ ದಳ ದಾವಣಗೆರೆ, ಎಬಿಕೆ ಕಾಲೇಜಿನ ತಂಡ ಎರಡನೇದಾಗಿ, ದ್ವಿತೀಯ ಸ್ಥಾನದಲ್ಲಿ ARG ಕಾಲೇಜ್ ತಂಡ, ತೃತೀಯ ಸ್ಥಾನದಲ್ಲಿ DRR ಪಾಲಿಟೆಕ್ನಿಕ್ ಕಾಲೇಜ್ ತಂಡ ಆಯ್ಕೆಯಾಗಿದ್ದಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಸರ್ಕಾರಿ ಪ್ರೌಢಶಾಲೆ ನಿಟ್ಟುವಳ್ಳಿ ತಂಡ ಆಯ್ಕೆಯಾಗಿರುತ್ತದೆ. ಕವಾಯತಿನಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಎಲ್ಲ ತಂಡದ ಸದಸ್ಯರು ಸಂಜೆ ಕನ್ನಡ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ದೇಶಕ್ಕಾಗಿ ಹೋರಾಡಿದ ಮಹಾನ್ ನಾಯಕರ ಸ್ವಾತಂತ್ರ್ಯ ಹೋರಾಟದ ಸನ್ನಿವೇಶಗಳು ಹಾಗೂ ದೇಶಭಕ್ತಿ ಗೀತೆಗಳನ್ನ ಕುರಿತು ಶಾಲೆಯ ವಿದ್ಯಾರ್ಥಿಗಳು ಕಿರುನಾಟಕಗಳನ್ನ ಮತ್ತು ನೃತ್ಯವನ್ನ ಮಾಡಿದರು.
एक पैरा कमांडो अपने इनिशियल ट्रेनिंग में ऐसी पांच जंप्स लगाता है, उसमें से एक रात के घने अंधेरे में 22 किस्म की बंदूकें चलाना, गहरे समुद्र के तल तक कूदना, ये सब एक कमांडो के लिए आम बात है। जहां सूरज की किरणें तक ठीक से नहीं पहुंचती, वहां पहुंचता है कमांडो। Thank you.
ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಜಿಎಂ ಸಿದ್ದೇಶ್ ಅವರು, ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕಾಗಿತ್ತು, ಆದರೆ ಕಮಿಟಿಯಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಆದ್ದರಿಂದ 30-30ರಂದು ದೆಹಲಿಗೆ ತೆರಳುತ್ತಿದ್ದು ನಾವು ಪ್ರಧಾನಿಗಳನ್ನ ಭೇಟಿ ಮಾಡಿ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. ನಡೆದಾಡುವ ದೇವರು ಸಿದ್ಧಗಂಗಾ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಹಿಂದೆ ಕೊಡಬೇಕಾಗಿತ್ತು, ಆದರೆ ಆ ಕಮಿಟಿ ಒಳಗೆ ಇರ್ತದೆ, ಕಮಿಟಿ ಒಳಗೆ ಟೆಕ್ನಿಕಲ್ ಪ್ರಾಬ್ಲಮ್ ಏನಾದರೂ ಇರ್ಬೋದು. ಬಹುಶಃ ನಾವು 30-31 ದೆಹಲಿಗೆ ಹೋಗ್ತೀವಿ. ನಮ್ಮೆಲ್ಲ ಸಂಸದರು ನಮ್ಮ ಮುಖಂಡರ ಜೊತೆಗೆ ಪ್ರಧಾನಮಂತ್ರಿಯವರನ್ನ ಮತ್ತು ಹೋಮ್ ಮಿನಿಸ್ಟರ್ ಅಂತ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ಸಿದ್ಧಗಂಗಾ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಒತ್ತಾಯ ಮಾಡಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಗಾದಿ ಗೌತಮ್, ಸಿಇಒ ಅಶ್ವತಿ, ಎಸ್ಪಿ ಚೇತನ್, ಮೇಯರ್ ಶೋಭಾ ಪಲ್ಲಾಗಟ್ಟೆ, ಶಾಸಕ ಎಸ್ ರವೀಂದ್ರನಾಥ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಸಹ 70ನೇ ಗಣರಾಜ್ಯೋತ್ಸವವನ್ನ ಸಂಭ್ರಮದಿಂದ ಆಚರಿಸಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಆರ್ ಚೇತನ್ ಧ್ವಜಾರೋಹಣವನ್ನ ನೆರವೇರಿಸಿದರು. ಅಲ್ಲದೆ ಈ ವೇಳೆ ಪೊಲೀಸ್ ಸಿಬ್ಬಂದಿಗಳಿಗೆ, ಕಚೇರಿ ಸಿಬ್ಬಂದಿಗಳಿಗೆ ಶುಭಾಶಯವನ್ನ ಕೋರಿದರು. ಜನವರಿ 26ರಂದು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ. ಈ ದಿನ ನಮ್ಮ ಹಿರಿಯರ ಕನಸಿನಂತೆ ಸಂವಿಧಾನ ರೂಪುಗೊಂಡು ಸಂವಿಧಾನದ ಆಶಯಗಳನ್ನು ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸುವುದು ಆದ ಕರ್ತವ್ಯವೆಂದು ಎಸ್ಪಿ ಚೇತನ್ ತಿಳಿಸಿದರು. ಜನವರಿ 26ರಂದು ನಾವು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಈ ದಿನ ನಮ್ಮ ಹಿರಿಯರ ಕನಸಿನಂತೆ ನಮ್ಮ ಸಂವಿಧಾನ ರೂಪುಗೊಂಡು ಆ ಸಂವಿಧಾನದ ಆಶಯಗಳನ್ನು ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸೋದು ಮತ್ತು ಸಂವಿಧಾನ ಆಶಯದಂತೆ ಎಲ್ಲರಲ್ಲೂ ಕೂಡ ಸ್ವಾತಂತ್ರ್ಯ ಸಿಗುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಕಲ್ಪಿಸಬೇಕಾಗುತ್ತೆ. ಸಂವಿಧಾನದ ಆಶಯಗಳಾದಂಥ ಜಾತ್ಯತೀತತೆ, ಸ್ವಾತಂತ್ರ್ಯ ಮತ್ತು ರಿಪಬ್ಲಿಕನ್ ಸ್ಟೇಟ್ಸ್ಗಳೇನಿದೆ ಇವನ್ನ ನಾವು ಡೆಮೊಕ್ರೆಟಿಕ್ ಕಾನ್ಸೆಪ್ಟ್ ಏನಿದೆ ಇವನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ಧಕ್ಕೆ ಬರದ ರೀತಿಯಲ್ಲಿ ಉಳಿಸ್ಕೊಂಡು ಹೋಗೋಂಥ ಹೊಣೆ ನಮ್ಮೆಲ್ಲರ ಮೇಲೆ ಇವತ್ತಿದೆ. ಅದರಿಂದ ಈ ಗಣರಾಜ್ಯೋತ್ಸವದಲ್ಲಿ ಎಲ್ಲರೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಎಲ್ಲರೂ ಕೂಡ ನಮ್ಮ ಸಂವಿಧಾನವನ್ನು ಗೌರವಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು. ಅಲ್ಲದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಹ ಗಣರಾಜ್ಯೋತ್ಸವವನ್ನು ಏರ್ಪಡಿಸಿದ್ದು, ಜಿಲ್ಲಾಧಿಕಾರಿ ಬಗಾದಿ ಗೌತಮ್ ರವರು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ತಮ್ಮ ಕಚೇರಿಯ ಸಿಬ್ಬಂದಿಗಳಿಗೆ ಹಾಗೂ ಜಿಲ್ಲೆಯ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು. 26 ನಾವೆಲ್ಲ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಇಲ್ಲಿ ಸೇರಿಕೊಂಡಿದ್ದೀವಿ. ಕೆಲವರು ಕುಟುಂಬ ಸಮೇತ ಕೂಡ ಬಂದಿದ್ದಾರೆ ಅಂತ ಕಾಣ್ತಿದೆ. ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ, ಒಳ್ಳೆಯದು. ಆ್ಯಂಡ್
ಅಟೆಂಡೆನ್ಸ್ ಕೂಡ ತುಂಬ ಜಾಸ್ತಿ ಇದೆ, ವಿಚ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಎಲ್ಲರಿಗೂ ವೈಯಕ್ತಿಕವಾಗಿ ಹಾಗೂ ತಮ್ಮ ಕುಟುಂಬಕ್ಕೆ ಕೂಡ ಗಣರಾಜ್ಯೋತ್ಸವ ಶುಭಾಶಯಗಳು. ಈ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ಪದ್ಮ ಬಸಂತಪ್ಪ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಇತ್ತ ಹರಪನಹಳ್ಳಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ 70ನೇ ಗಣರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದು ಉಪವಿಭಾಗಾಧಿಕಾರಿ ಇಸ್ಮಾಯಿಲ್ ಶಿರಹಟ್ಟಿಯವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲದಿ ತರಂಗ ತವ ಶುಭ ನಾಮೇ ಜಾಗೇ ತವ ಶುಭ ಆಶಿಷ ಮಾಗೇ ಗಾಹೇ ತವ ಜಯ ಗಾತ ಜನಗಣ ಮಂಗಲದಾಯಕ ಜಯ ಹೇ ಭಾರತ ಭಾಗ್ಯ ನಿದಾತ. ಈ ವೇಳೆ ಶಾಸಕ ಜಿ ಕರುಣಾಕರ ರೆಡ್ಡಿ ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ಗಣರಾಜ್ಯೋತ್ಸವಕ್ಕೆ ಇದೆ. ಅನೇಕ ಮಹನೀಯರ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಎಂದ ಅವರು ಸಂವಿಧಾನ ರಚನೆ ಮತ್ತು ಮಹತ್ವದ ಬಗ್ಗೆ ತಿಳಿಸಿದರು. ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಅಂದ್ರೆ ಸ್ವಾತಂತ್ರ್ಯಕ್ಕೆ ಎಷ್ಟು ಮಹತ್ವ ಇದೆಯೋ ಈ ಗಣರಾಜ್ಯೋತ್ಸವ ಕೂಡ ಅಷ್ಟೇ ಮಹತ್ವ ಇದೆ. ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ತ್ಯಾಗ ಬಲಿದಾನ ಮಾಡಿ ಸ್ವಾತಂತ್ರ್ಯ ಈ ದೇಶಕ್ಕೆ ತಂದುಕೊಟ್ರು. ಅದಾದ್ಮೇಲೆ ನಮ್ಮದೇ ಆದಂಥ ಒಂದು ಸಂವಿಧಾನ ಇದ್ದಿಲ್ಲ, ಒಂದು ಬ್ರಿಟಿಷರ ಸಂವಿಧಾನವನ್ನು ನಾವು ಫಾಲೋ ಮಾಡಬೇಕಾಯಿತು. ಆದರೆ ಆವತ್ತಿನ ಸರ್ಕಾರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಸಮಿತಿ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಡ್ರಾಫ್ಟ್ ರಿಪೋರ್ಟ್ ತಯಾರು ಮಾಡಲಿಕ್ಕೆ, ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾರೆ. ಅಲ್ಲದೆ ಪಟ್ಟಣದ ಪುರಸಭೆಯ ಕಚೇರಿಯ ಆವರಣದಲ್ಲಿ ಗಣರಾಜ್ಯೋತ್ಸವವನ್ನು ಆಯೋಜಿಸಲಾಗಿದ್ದು ಪುರಸಭೆ ಅಧ್ಯಕ್ಷ ಎಚ್ ಕೆ ಹಾಲೇಶ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಇನ್ನು ಪಟ್ಟಣದ ನ್ಯಾಯಾಲಯದಲ್ಲಿ 70ನೇ ಗಣರಾಜ್ಯೋತ್ಸವವನ್ನು ಏರ್ಪಡಿಸಿದ್ದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹುಂಡಿ ಮಂಜುಳಾ ಶಿವಪ್ಪ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಹನೀಯರು ತಮ್ಮ ಜೀವನವನ್ನು ಮುಡುಪಾಗಿ ಇಟ್ಟು ಸಂವಿಧಾನವನ್ನು ತಂದಿದ್ದಾರೆ ಎಂದು ತಿಳಿಸಿದರು. ಅವರ ಜನ್ಮ ದಿನಾಚರಣೆಯನ್ನ ನಾವು ದೇಶದಾದ್ಯಂತ ಯುವ ದಿನಾಚರಣೆ ಅಂತ ಆಚರಿಸುತ್ತೇವೆ. ವಿವೇಕಾನಂದರ ಚಿಂತನೆಗಳು ನಮ್ಮ ದೇಶದ ಆಸ್ತಿ, ಅಷ್ಟೇ ಅಲ್ಲದೆ ಯುವಕರು ನಮ್ಮ ದೇಶದ ಭವಿಷ್ಯ. ಅದಕ್ಕಾಗಿ ವಿವೇಕಾನಂದರು ಏನ್ ಮಾಡಿದ್ರು, ಯುವಕರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದ್ರು, ಅವರ ಬಗ್ಗೆ ಹೆಚ್ಚು ಚಿಂತನೆಯನ್ನ ಮಾಡ್ತಿದ್ರು, ಅವರಿಗೆ ಬೇಕಾಗುವಂತ ಉತ್ತಮ ಒಂದು ನುಡಿಗಳನ್ನ ಅವರು ಮತ್ತು ಭವಿಷ್ಯದ ಒಂದು ರೂಪರೇಷೆಗಳನ್ನ ಅವರು ಹಾಕಿಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಈ ದಿನ ಅವರ ಜನ್ಮ ದಿನಾಚರಣೆ ಜನವರಿ 12ನ್ನ ನಾವೇ ಮಾಡಿ. ಈ ಸಂದರ್ಭದಲ್ಲಿ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಶೋಭಾ, ವಕೀಲರ ಸಂಘದ ಅಧ್ಯಕ್ಷರು ಸೇರಿದಂತೆ ಇತರರು ಹಾಜರಿದ್ದರು. ಹಾಗೂ ಪಟ್ಟಣ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಯಲ್ಲಿ ಸಹ 70ನೇ ಗಣರಾಜ್ಯೋತ್ಸವವನ್ನ ಆಚರಿಸಲಾಯಿತು. ಅಲ್ಲದೆ ಕರ್ನಾಟಕ ಜನಶಕ್ತಿ ತಾಲೂಕು ಘಟಕದಿಂದ ಪಟ್ಟಣದ ಇಜಾರಿ ಶಿರಸಪ್ಪ ಸರ್ಕಲ್ನಲ್ಲಿ 70ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಭಾರತ್ ಮಾತೆ ಫೋಟೋಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ಇನ್ನು ಪಟ್ಟಣದ 8ನೇ ವಾರ್ಡ್ನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಏರ್ಪಡಿಸಿದ್ದು ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಅಲ್ಲದೆ ಹರಪನಹಳ್ಳಿ ಪಟ್ಟಣದ ಬಿಇಒ ಕಚೇರಿ ಬಳಿ ಇರುವ ನಿವೃತ್ತ ಸರ್ಕಾರಿ ನೌಕರರ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷ ಎಸ್ ಎ ಪಾಟೀಲ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಇತ್ತ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಉಚ್ಚಂಗೆಮ್ಮನ ಸನ್ನಿಧಿಯಲ್ಲಿ 70ನೇ ಗಣರಾಜ್ಯೋತ್ಸವದ ಅಂಗವಾಗಿ ಸಮಿತಿ ಅಧ್ಯಕ್ಷರಾದ ಶಿವಕುಮಾರ ಸ್ವಾಮಿಯವರು ಧ್ವಜಾರೋಹಣವನ್ನು ನೆರವೇರಿಸಿದರು.
ಇನ್ನು ಉಚ್ಚಂಗದುರ್ಗದ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಶ್ವಿನಿ ಚಂದ್ರಪ್ಪ ಧ್ವಜಾರೋಹಣವನ್ನು ನೆರವೇರಿಸಿದರು. ಅಲ್ಲದೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಂಗಣದಲ್ಲಿ 70ನೇ ಗಣರಾಜ್ಯೋತ್ಸವವನ್ನು ಏರ್ಪಡಿಸಿದ್ದು ಎಸ್ಡಿಎಂಸಿ ಅಧ್ಯಕ್ಷ ಕೆಂಚಪ್ಪ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಶಾಲೆ, ಉಜ್ಜಯಿನಿ ಶಾಲೆ, ಶ್ರೀ ಉತ್ಸವಾಂಬ ಪ್ರೌಢಶಾಲೆ, ಜೈ ಭಾರತಾಂಬೆ ಶಾಲೆ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ವಿವಿಧ ಶಾಲಾ ಮಕ್ಕಳು ದೇಶಭಕ್ತಿ ಗೀತೆಗಳಿಗೆ ನೃತ್ಯವನ್ನು ಮಾಡಿದರು. ಇನ್ನು ಇತ್ತ ಜಗಳೂರು ಪಟ್ಟಣದ ಗುರುಭವನದ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತದ ವತಿಯಿಂದ 70ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ತಹಶೀಲ್ದಾರ್ ತಿಮ್ಮಪ್ಪ ಉಜ್ಜಯಿನಿಯವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ವೇಳೆ ವಿವಿಧ ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಯಿತು. ಪಂತಗಳು ಹಲವು ಗುರಿ ಒಂದೇ, ಪಂತಗಳು ಹಲವು ಸರ್ಕಾರ ಅಂಬೇಡ್ಕರ್ ವಸತಿ ಪ್ರೌಢಶಾಲೆ ಬೇಡರ ಕಣ್ಣಪ್ಪ ವಸತಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಧ್ವಜದಲ್ಲಿ ಪಾಲ್ಗೊಂಡ ನಂತರ ಇದೀಗ ಆಗಮಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು, ಹಾಗೆ ಗಣರಾಜ್ಯೋತ್ಸವದ ಈ ಶುಭ ವಿದ್ಯಾರ್ಥಿಗಳ ಸಮೂಹ ಆದ ನಂತರ ಬರ್ತಾ ಇದ್ದಾರೆ ಲಕ್ಷ್ಮಮ್ಮ. ಲಕ್ಷ್ಮಮ್ಮ ವಿಎಂ ಇಮಾಮ್ ಶಾಲೆಯ ತಂಡದೊಂದಿಗೆ ಆಗಮಿಸ್ತಾ ಇದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊರಗೆರೆ. ಇದೀಗ ಎಂಟಿಎಂಕೆ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳ ಸಮೂಹ ತರಬೇತಿಯ ವಿದ್ಯಾರ್ಥಿನಿಯರ ಸಮೂಹ, ನವಚೇತನ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿನಿಯರ ಸಮೂಹ ನವಚೇತನ. ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಅವರು, ಮುಸ್ಲಿಂ ಬಾಂಧವರು ಭಾರತ ದೇಶದಲ್ಲಿ ಶಾಂತಿಯುತವಾಗಿ ಜೀವನವನ್ನು ಮಾಡಲು ಭಾರತದ ಸಂವಿಧಾನವೇ ಕಾರಣ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸುಭದ್ರ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಅತಿ ಹೆಚ್ಚು ಮುಸ್ಲಿಂ ಕಂಟ್ರಿಗಳಲ್ಲಿ ಕೋಮು ಗಲಭೆಗಳು, ಹಿಂಸೆ, ರಕ್ತ ತಾಂಡವ ಆಡ್ತಾ ಇದ್ರೆ ಭಾರತದಲ್ಲಿ ಮುಸ್ಲಿಮ್ಸ್
ಅತ್ಯಂತ ಶಾಂತಿಯುತ ಜೀವನ ನಡೆಸ್ತಾ ಇದೆ ಅಂತಂದೇಳಿ ವರದಿ ಕೊಡ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ಇಲ್ಲಿರುವ ಸಂವಿಧಾನ. ಯಾಕೆ ಅಂತಂದ್ರೆ ಭಾರತದ ಸಂವಿಧಾನವನ್ನು ಅಷ್ಟು ಸುಭದ್ರ ನೆಲೆಯಲ್ಲಿ ಅಂದು ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಜನವರಿ 26, 1950 ಭಾರತದ ಸಂವಿಧಾನ ಜಾರಿಕೊಂಡಂತಹ ದಿವಸದ ಸವಿ ನೆನಪಿಗಾಗಿ ನಾವು ಇಂದು ಗಣರಾಜ್ಯೋತ್ಸವವನ್ನು ದೇಶದೆಲ್ಲೆಡೆ ಅತ್ಯಂತ ಸಂಭ್ರಮಾಚರಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕುವೆಂಪುರವರು ಒಂದ್ ಕಡೆ ಹೇಳ್ತಾರೆ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮ. ಶಾಸಕ ಎಸ್ ವಿ ರಾಮಚಂದ್ರಪ್ಪ ಮಾತನಾಡಿ, 1950 ಜನವರಿ 26 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದ್ದರಿಂದ ಗಣರಾಜ್ಯೋತ್ಸವ ಎಂದು ಘೋಷಣೆಯಾಯಿತು ಎಂದು ಹೇಳಿದ ಅವರು, ತಾಲೂಕಿನ ಜನರು ಯಾವುದೇ ಕೆಲಸವಾಗಬೇಕಾದರೆ ನನ್ನ ಹತ್ತಿರ ಹೇಳಿ ಎಂದು ತಿಳಿಸಿದರು. ಸ್ವಾತಂತ್ರ್ಯ ನಂತರ ಒಕ್ಕೂಟ ರಾಜ್ಯಗಳು ಸಮಾನ ಸ್ಥಾನಮಾನ ಹೊಂದಿದ್ದು ಇಡೀ ರಾಷ್ಟ್ರವನ್ನು ಸಂವಿಧಾನ ದಿನಗಳಿಗೆ ರಚಿಸಲು 1946 December 9 ಒಂದು ಸಮಿತಿ ಸಿದ್ಧಪಡಿಸಿ ಆ ಸಮಿತಿಯ ಅಧ್ಯಕ್ಷರಾಗಿ ಬಿ ಆರ್ ಅಂಬೇಡ್ಕರ್ನ ಆಯ್ಕೆ ಮಾಡಲಾಗಿತ್ತು. ಅವರು ಕೊಟ್ಟ ಸಂವಿಧಾನ ಕಡುಪ್ರತಿಯನ್ನು 1950 January 26 ಸ್ವೀಕರಿಸಿ ಅಂಗೀಕರಿಸಿದ ದಿನವೇ ಈ ಗಣರಾಜ್ಯೋತ್ಸವ. ಇದನ್ನು ನಾವು ಪ್ರಜಾರಾಜ್ಯೋತ್ಸವ ಎಂದು ಕರೆಯಬಹುದು. ಇಂದಿಗೆ ಸ್ವತಂತ್ರ ದೊರೆತು 74 ಶಾಸಕರಿಂದಾಗಲಿ ಮನೆಗಳಿಗಾಗಲಿ ಮತ್ತು ಬೋರ್ವೆಲ್ಗಳಿಗಾಗಲಿ ಯಾವುದೇ ಒಂದು ಮಂಜೂರು ಮಾಡಿಸ್ಕೊಂಡ್ರು ಯಾರಿಗೂ ಒಂದು ರೂಪಾಯಿ ಕೊಡದಂಗೆ ಮಾಡಿಸ್ಕೋಬೇಕು. ನನ್ನ ಹತ್ರ ಬಂದು ಹೇಳಬೇಕು, ಹಾಗಾದ್ರೆ ಕೊಟ್ಟಿದ್ರೆ ವಾಪಸ್ ಕೊಡಿಸ್ತೀನಿ ದುಡ್ಡನ್ನು, ಒತ್ತು ವಾಪಸ್ ಕೊಡಿಸ್ತೀನಿ. ಲಂಚಾವತಾರಕ್ಕೆ ಅವಕಾಶ ಕೊಡಬೇಡಿ. ನೀವೇನಿದ್ರು ಕೆಲಸ ನೇರವಾಗಿ ಬಂದು ಮಾತಾಡ್ಕೊಂಡು ನಿಮ್ಮ ಶಾಸಕ. ಈ ಸಂದರ್ಭದಲ್ಲಿ ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು.